वेलकम बैक पोक्सो प्रकरण अड़ी स्वामीजी ने बंधिस अदादले बेगे एदेनो कानसकोतु मुर्गाश स्वामीजी बंधन नंतरद बेळवणिगे इदु नेन्ने रात्रि बंधिसि तदनंतर बेळगे अवरिगे एदेनो कानसकोंडु चित्रदुर्गद जिल्लास्पत्रेगे स्वामीजी करेदुकोंडु बरलागिदे अल्ली ओंदष्टु टेस्ट माडिस्तिद्दारे ಜಿಲ್ಲಾಸ್ಪತ್ರೆ ಒಳಭಾಗದ ದೃಶ್ಯ ಕೂಡ ತೋರಿಸ್ತಾ ಇದ್ದೀವಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರು ಕರ್ಕೊಂಡು ಬರ್ತಾರೆ ಅನ್ನೋದು ಈಗಿರೋ ಮಾಹಿತಿ ಜಿಲ್ಲಾ ಸರ್ಜನ್ ಕೂಡ ಅದನ್ನೇ ಮೆನ್ಷನ್ ಮಾಡ್ತಿದ್ರು ಅವರ ಇಸಿಜಿ ರಿಪೋರ್ಟ್ ಒಂದಷ್ಟು ವೇರಿಯೇಷನ್ಸ್ ತೋರಿಸ್ತಾ ಇದೆ ಸಿಟಿ ಸ್ಕ್ಯಾನ್ ರಿಪೋರ್ಟ್ ಬರಬೇಕು ಬಿಪಿ ಹೆಚ್ಚಾಗಿದೆ ಸಿಟಿ ಸ್ಕ್ಯಾನ್ ಬಂದ ಮೇಲೆ ಆ ರಿಪೋರ್ಟ್ ಎಲ್ಲ ನೋಡಿದ ನಂತರ ಸಮಿತಿಗಳನ್ನ ನಾವು ಬೆಂಗಳೂರು ಕಳಿಸ್ಕೊಡ್ತೀವಿ ಇನ್ನು ಜಯದೇವ ಆಸ್ಪತ್ರೆಗೆ ಮಾತಾಡಿಲ್ಲ ಆದರೆ ಇದೊಂದು ರಿಪೋರ್ಟ್ ಎಲ್ಲ ಫೈನಲೈಸ್ ಆದಮೇಲೆ ನಾವು ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ ಮಾರಾಟ ಮಾಡಕ್ಕಾಗಲ್ಲ ಚಿಂತೆ ಮಾಡ್ತಿದ್ದೀರಾ 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವರು ನಿಮಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ತಗೋತೀವಿ ಸಮಾಜಿಗಳನ್ನು ಬೆಂಗಳೂರು ಕಳಿಸಬೇಕಾ ಅಥವಾ ಎಲ್ಲಿ ಕಳಿಸಬೇಕು ಎಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕಾಗುತ್ತೆ ಅವರಿಗೆ ಅನ್ನೋದನ್ನ ನಾವು ಅದನ್ನ ಕಾಲ್ ತಗೋತೀವಿ ಅಂತ ಡಾಕ್ಟರ್ ಬಸವರಾಜ್ ಜಿಲ್ಲಾಸ್ಪತ್ರೆ ಸರ್ಜನ್ ಮಾತಾಡ್ತಾ ಇದ್ದರು ಗುರುವಾರ ರಾತ್ರಿ ಆದಂತ ಬೆಳದ್ರೆ ನೆನ್ನೆ ರಾತ್ರಿ ಆಗಿರುವಂತ ಬೆಳವಣಿಗೆ ಪೋಕ್ಸೋ ಕಾಯ್ದೆಯಡಿ ಮುರುಗಾ ಸ್ವಾಮೀಜಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಅವರ ಮೇಲಿದೆ ದೂರು ದಾಖಲಾಯಿತು ಪೋಕ್ಸೋ ಕಾಯ್ದೆಯಡಿ ದೂರು ಬಂತು ಎಫ್ಐಆರ್ ದಾಖಲಾಯಿತು ಅದಾದ ಚಿತ್ರದುರ್ಗಕ್ಕೆ ಬಂತು ಒಂದು ವಾರದ ನಂತರ ನೆನ್ನೆ ಆಗಿರೋ ಮಹತ್ತರ ಬೆಳವಣಿಗೆ ಮತ್ತು ಇವತ್ತಾಗ್ತಿರೋ ಬೆಳವಣಿಗೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ 14 ದಿನಗಳ ನ್ಯಾಯಾಂಗ ಬಂಧನ ಜುಡಿಷಿಯಲ್ ಕಸ್ಟಡಿಗೆ ಅವರನ್ನು ಕೊಡಲಾಯಿತು ಅಲ್ಲಿಂದ ಅವರನ್ನು ಬಂಧಿಸಿ ಬೆಳಗಿನಜಾವ 2:55 ಕ್ಕೆ ಕಾರಾಗೃಹ ಕರ್ಕೊಂಡ್ರು ಅಲ್ಲಿ ಅವರು ನಿದ್ದೆ ಮಾಡಿಲ್ಲ ಅನ್ನೋ ಮಾಹಿತಿ ಇದೆ ಬೆಳಗ್ಗೆ ಸಾಮಿಜಿಗಳು ಎದೇನೋ ಬಂತು ಅಂತ ಹೇಳಿದಾಗ ಅವರನ್ನು ಮತ್ತೆ ಜಿಲ್ಲಾಸ್ಪತ್ರೆಗೆ ತತ್ಕ್ಷಣ ಕರ್ಕೊಂಡ್ರು ಜಿಲ್ಲಾಸ್ಪತ್ರೆಯ ಸರ್ಜನ್ ಡಾಕ್ಟರ್ ಬಸವರಾಜ್ ಕೆಲವೇ ಹೊತ್ತಿನ ಮುಂಚೆ ಅವರನ್ನು ಫೋನ್ ಮಾಡಿ ನಾನು ಮಾತಾಡಿಸಿದೆ ಇವಾಗ ಯಾರಾದರೂ ಟ್ಯೂನ್ ಮಾಡಿದರೆ ಸ್ವತಃ ಡಾಕ್ಟರ್ ಬಸವರಾಜ್ ಜಿಲ್ಲಾಸ್ಪತ್ರೆ ಚಿತ್ರದುರ್ಗ ನ್ಯೂಸ್ 8 ಜೊತೆ ಏನು ಮಾತಾಡಿದ್ರು ಲೆಟ್ಸ್ ಹಿಯರ್ ಇಟ್ ಅಗೇನ್ ಮತ್ತೊಮ್ಮೆ ಕೇಳಿಸ್ಕೊಳ್ಳೋಣ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ನಮಸ್ಕಾರ 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 ಹೇಗಿದೆ ಸಾಮಾಜಿಕ ಆರೋಗ್ಯ ಹೇಗಿದೆ ಹೃದಯದ ಸಮಸ್ಯೆ ಬಗ್ಗೆ ತೋರಿಸ್ತಾ ಇದೆ ಇಸಿಜಿ ಚೇಂಜಸ್ ಅಲ್ಲವ ಅದಕ್ಕೆ ಈಗ ಬ್ಲಡ್ ಟೆಸ್ಟ್ ಗೆ ಕಳಿಸಿದೀವಿ ನನ್ನ ದಾದಾಪನ ಅವರ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬರುತ್ತೆ ಆಮೇಲೆ ಸಿಟಿ ಸ್ಕ್ಯಾನ್ ಮಾಡ್ತಾ ಇದೀವಿ ಅದೆಲ್ಲ ರಿಪೋರ್ಟ್ ಎಲ್ಲ ನೋಡ್ಕೊಂಡು ಅವರ ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ತಗೊಂಡೆ ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಏನು ಹೇಳ್ತಾ ಇದೆ ಡಾಕ್ಟರ್ ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಅಲ್ಲಿ ಚೇಂಜಸ್ ಇದೆ ಹಾರ್ಟ್ ಅಟ್ಯಾಕ್ ಗೆ ಸಂಬಂಧಪಟ್ಟ ಚೇಂಜಸ್ ಇದೆ ಅಂದ್ರೆ ಅಂದ್ರೆ ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಅಂದ್ರೆ ತುಂಬಾ ಸೀರಿಯಸ್ ಕಂಡೀಷನ್ ಆ ಹೇಗೆ ಪರಿಸ್ಥಿತಿ ಹೇಗಿದೆ ಅಂತ ಅಲ್ಲ ಕಂಡೀಷನ್ ಮಾಡ್ರೇಟ್ ಆಗಿದೆ ಜೊತೆಗೆ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ತೋರಿಸ್ತಾ ಇದೆ ಆಕ್ಸಿಜನ್ ಸ್ಯಾಚುರೇಷನ್ ಕೂಡ ಕಡಿಮೆ ಆಗಿದೆ ಆಕ್ಚುಲಿ 97 98 ಇರಬೇಕು ಯಾವಾಗಲೂ ಕರೆಕ್ಟ್ 94 ಒಳಗಡೆ ಬರ್ತಾ ಇದೆ ಓ ಓಕೆ ಓಕೆ ಹಂಗಾಗಿ ತುಂಬಾ ಕಂಡೀಷನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನಾವು ಭಾವಿಸಿದೀವಿ ಅದಕ್ಕೆ ಬ್ಲಡ್ ರಿಪೋರ್ಟ್ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಕಳಿಸಿದೀವಿ ಈಗ ಅದ್ ಬಂದ ತಕ್ಷಣ ಇನ್ನೊಂದ ಗಂಟೆ ಒಳಗೆ ವಿಲ್ ಟೇಕ್ ಅ ಡಿಸಿಷನ್ ವಿ ನೋ ಡಾಕ್ಟರ್ ಮೇಲ್ನೋಟಕ್ಕೆ ನಮ್ಗೆ ಗೊತ್ತೆ ಎಸಿಜಿ ಅಂದ ತಕ್ಷಣ ಸ್ಟ್ರೆಸ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಹಿಂದೆ ಮುಂದೆ ಆದ್ರೆ ಆಗ್ಬಿಡುತ್ತೆ ಅಂತ ಆತರದ ಏನೋ ಗಮನಿಸ್ತಾ ಇದೀರಾ ನೀವು ಇದೆಯಾ ನೋಡ್ತಾ ಇದೀವಿ ನೋಡ್ತಾ ಇದೀವಿ ನೋಡ್ತಾ ಇದೀವಿ ಬಟ್ ಆಲ್ರೆಡಿ 2 ಬಾರಿ ಮಾಡಿದೀವಿ ನೈಟ್ ಮಾಡಿದ್ವಿ ನೈಟ್ ಅಲ್ಲಿ ಒಂದು ಸ್ವಲ್ಪ ಮೈಲ್ ಚೇಂಜಸ್ ಇತ್ತು ಹಂಗಾಗಿ ಈಗ ಅದಕ್ಕೆ ಮತ್ತೆ ಹೆಚ್ಚಿಗೆ ಮಾಡಿದೀವಿ ಅದು ನೋಡ್ಕೊಂಡು ನಮ್ಮ ದಾಪನವರೊಳಗೆ ರಿಪೋರ್ಟ್ ಬರುತ್ತೆ ಬ್ಲಡ್ ರಿಪೋರ್ಟ್ उसीराड़ता ಆದೀಗ 94 ಒಳ ತೋರಿಸ್ತಾ ಇದೆ 92 93 ಹಿಂಗೆಲ್ಲ ತೋರಿಸ್ತಾ ಇದೆ ಟೊಮೊಗ್ರಫಿ ಏನು ಹೇಳ್ತಾ ಇದೆ ಡಾಕ್ಟರ್ ಅದರಲ್ಲಿ ಅದೇ ಹಾರ್ಟ್ ಇದು ಹೃದಯ ಸಂಬಂಧಿ ಇದು ಒಂದು ಬದಲಾವಣೆ ಇದೆ ಸಿಟಿ ಸರ್ಜನ್ ಅಂತ ಅಲ್ಲ ಟೊಮೊಗ್ರಫಿ ಅಲ್ಲಿ ಡಿಫರೆನ್ಸ್ ಎಂಆರ್ಐ ಟೊಮೊಗ್ರಫಿ ದೊಡ್ಡ ಡಿಫರೆನ್ಸ್ ಕಾಣಿಸ್ತಿದ್ಯಾ ಅಲ್ಲ ಎಂಆರ್ಐ ಮಾಡಿಲ್ಲ ಟೊಮೊಗ್ರಫಿ ಮಾಡ್ತಾ ಮಾಡ್ತಾ ಕೊಟ್ಟಿದ್ದೀವಿ ಈಗ ನಮ್ಮ ಅದು ನಮ್ಮ ಇವರು ನೋಡ್ತಾರೆ ಫಿಸಿಷಿಯನ್ ನೋಡಿ ಅವರು ಹೇಳ್ತಾರೆ ಏನಾದರೂ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು ಅತ್ರದ ರೆಫರೆನ್ಸ್ ಇದೆಯಾ ಡಾಕ್ಟರ್ ಅಲ್ಲ ಇನ್ನೊಂದು ಅರ್ಧ ಗಂಟೆ ಒಳಗೆ ಡಿಸ್ಚಾರ್ಜ್ ಅಂತ ಸಿಟಿ ಮಾಡಿ ಅಲ್ಲ ಡಿಸ್ಚಾರ್ಜ್ ಮಾಡ್ತಿರೋ ಅಥವಾ ಬೇರೆ ಆಸ್ಪತ್ರೆ ಕಳಿಸ್ತಿರೋ
ಇಲ್ಲ ಅದೇ ನೋಡ್ತೀವಿ ಸರ್, ಇನ್ನೊಂದು ಅರ್ಧ ಗಂಟೆ ಟ್ರಿಪ್ ಅಂತ ಅಂತೀವಿ. ಹಂಗೆ ಹಂಗಲ್ಲ ಬಸವರಾಜ್ ಸರ್, ಅಂದ್ರೆ ಸಿಚುವೇಶನ್ ಸ್ವಲ್ಪ ಕಷ್ಟ ಇದೆ, ಇಲ್ಲ ಜಾಸ್ತಿ ಟ್ರಿಪ್ ಬೇಕು ಅಂತ ಅನ್ಸುತ್ತೆ ಏನು ಅಂತ ಕೇಳ್ತಾ ಇದೀನಿ. ಅಲ್ಲ ಡಿಸ್ಚಾರ್ಜ್ ಮಾಡಲ್ಲ ನಾವು, ಇಲ್ಲಿ ನಮ್ಮಲ್ಲಿ ಆಗಕ್ಕೆ ಸಾಧ್ಯ ಇದ್ರೆ ನಮ್ಮಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ. ಅಲ್ಲ ನಿಮ್ ಪ್ರಕಾರ ಜಿಲ್ಲಾ ಸರ್ಜನ್ ಅಲ್ವಾ ಡಾಕ್ಟರ್, ಅದಕ್ಕೆ ಕೇಳ್ತಾ ಇದೀನಿ. ಚಾನ್ಸಸ್ ಜಾಸ್ತಿ ಇದೆ. ಹಾ ಪಾಯಿಂಟ್, ಅದಕ್ಕೆ ಕೇಳ್ತಾ ಇದೀನಿ. ಸೊ ಶಿಫ್ಟ್ ಮಾಡೋ ಚಾನ್ಸಸ್ ಬಹಳ ಇದೆ ಆಗಿದ್ರೆ. ಹೌದೌದು, ಎಲ್ಲಿಗೆ ರೆಫರೆನ್ಸ್ ಡಾಕ್ಟ್ರೆ? ಅದು ಎಲ್ಲಿಗೆ ಅಂತ ಗೊತ್ತಿಲ್ಲ, ನೋಡೋಣ. ಬೆಂಗಳೂರು ಏನಾದ್ರು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅಲ್ಲ ಹತ್ರ ಇರೋದು ಬೆಂಗಳೂರು ತಾನೆ, 200 ಕಿಲೋಮೀಟರ್ ದೂರ ಇದೆ ಅಲ್ವಾ ಇರೋದೀಗ? ಜಯದೇವನ ಆಪ್ಷನ್ ಅಲ್ವಾ ಡಾಕ್ಟ್ರೆ? ಜಯದೇವನ ಆಪ್ಷನ್ ಅಲ್ವಾ? ಜಯದೇವದಲ್ಲಿ ಮಾತಾಡಿದ್ರು ಡಾಕ್ಟ್ರೆ? ಇದು ಇಸಿಜಿ ಬಗ್ಗೆ ಒಂದಷ್ಟು ಡಾಕ್ಟರ್ ಮಾತಾಡ್ತಾ ಇದ್ರು. ಫಾಸ್ಟ್ ಆಗಿದೆಯಾ, ಸ್ಲೋ ಆಗಿದೆಯಾ, ಅಬ್ನಾರ್ಮಲ್ ಹಾರ್ಟ್ ರಿದಮ್ ಇದೆಯಾ, ಒಂದಷ್ಟು ಮಾತಾಡಿಸ್ತಾ ಇದೆ. ಟೆಸ್ಟ್ ನಾರ್ಮಲ್ ಅಂದಾಗ ಅದು 60-100 ಆ ಬ್ಯಾಂಡ್ ವಿಡ್ತಲ್ಲಿ ಮೆಜರ್ ಮಾಡ್ತಾರೆ ಇಸಿ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಎಷ್ಟಿದೆ ಬೀಟ್ಸ್ ಪರ್ ಮಿನಿಟ್ ಅಂತ ಅವ್ರು 94 ಅಂತ ಇದ್ರು. ಲೆಟ್ ಸಿ ಅದು ಕೂಡ ಹಿಂದೆ ಮುಂದೆ ಆಗ್ತಿದೆ ಅಂತ ಡಾಕ್ಟರ್ ಮಾಹಿತಿ. ಗೊತ್ತಿಲ್ಲ ಹಾರ್ಟ್ ಇಫೆಕ್ಟ್ ಏನಾದ್ರು ಇದೆಯಾ, ಕಾರ್ಡಿನರಿಯ ಏನಾದ್ರು ಎಫೆಕ್ಟ್ ಆಗ್ತಾ ಇದೆಯಾ, ಹಾರ್ಟ್ ವ್ಯಾಲ್ಯೂ ಡಿಸೀಸಸ್ ಏನಾದ್ರು ಇದೆಯಾ, ಹಿಂಗೆ ಒಂದಷ್ಟೆಲ್ಲ ಡೀಪಾಗಿ ಅವ್ರು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇಷ್ಟು ಈ ಕ್ಷಣದ ಅಲ್ಲಿನ ಬೆಳವಣಿಗೆ ನಡೀತಾ ಇರೋದು. ಹಾರ್ಟ್ ಏನಾದ್ರು ಎನ್ಲಾರ್ಜ್ ಆಗಿದೆಯಾ ಇದೆಲ್ಲ ಈ ಸಿಜಿಲ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಏನು ರೀಡ್ ಮಾಡುತ್ತೆ, ಅದಾದಮೇಲೆ ಸಿ ಟಿ ಸ್ಕ್ಯಾನ್ ಏನು ಹೇಳುತ್ತೆ, ಅದೆಲ್ಲವನ್ನು ಕೂಡ ಪಕ್ಕ ಇಟ್ಟು ನೆಸಸರಿನ ಹೈಯರ್ ಟ್ರೀಟ್ಮೆಂಟ್ ಬೇಕಾ ಇವ್ರಿಗೆ ಅಥವಾ ಇಲ್ಲೇ ನಾವು ಮಾಡ್ಬೋದಾ, ಈ ಥರದ್ದೆಲ್ಲ ಒಂದಷ್ಟು ಚರ್ಚೆ ಮಾಡ್ತಾರೆ ಎಕ್ಸ್ಪರ್ಟ್ಗಳೆಲ್ಲ. ಜೊತೆಗೆ ಅವರಿಗೆ ಕುತ್ತಿಗೆ ನೋವು, ಬಿಕಾಸ್ ಆರ್ಥೋಕ್ ಸಂಬಂಧಪಟ್ಟಾಗೂ ಒಂದಷ್ಟು ಸ್ವಾಮೀಜಿಗಳಿಗೆ ಪೇಯ್ನ್ ಇದೆ ಅಂತ ಗೊತ್ತಾಗಿದೆ. ಆ ಪೇಯ್ನನ್ನು ಹೇಗೆ ಇದು ಮಾಡ್ಬೋದು, ರಿಲೀಫ್ ಕೊಡ್ಬೋದು, ಅದು ಇಲ್ಲೇ ಮಾಡ್ಬೋದಾ ಅಥವಾ ಹೈಯರ್ ದೊಡ್ಡ ದೊಡ್ಡ ಆಸ್ಪತ್ರೆ ಕಳಿಸ್ಬೇಕಾ, ಇದೆಲ್ಲವೂ ಕೂಡ ಒಂದಷ್ಟು ಈ ಕ್ಷಣದ ಕ್ವಶನ್ ಮಾರ್ಕ್. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಒಡನಾಡಿ ಸಂಸ್ಥೆಯ ಸಂಸ್ಥಾಪಕ ಸದಸ್ಯ ಶ್ರೀ ಪರಶುರಾಮ್, ಒಡನಾಡಿ ಪರಶು ಅಂತಾನೆ ಅವರು ಪ್ರಸಿದ್ಧರು, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಕೂತಿದ್ದಾರೆ. ಪರಶು ಸರ್ ನಮಸ್ಕಾರ, ನ್ಯೂಸ್ 18 ಈ ಸ್ಪೆಷಲ್ ಲೈವ್ ನಮಸ್ತೆ ನ್ಯೂಸ್ಗೆ ನಿಮಗೆ ಸ್ವಾಗತ. ಒಂದು ವಾರದ ಬೆಳವಣಿಗೆಯನ್ನು ಇಡೀ ರಾಜ್ಯದ ಜನತೆ ನೋಡ್ತಿದ್ದಾರೆ. ಅದಕ್ಕೆ ಮುಂಚೆ ಏನಾಯ್ತು ನಿಮಗೆ ಗೊತ್ತು, ಇವಾಗ ಏನ್ ನಡೆಯುತ್ತೆ ನಡೀತಾ ಇದೆ ಅದನ್ನು ಕೂಡ ತುಂಬಾ ಹತ್ತಿರದಿಂದ ಸೂಕ್ಷ್ಮವಾಗಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ನನ್ನ ಮೊದಲ ಪ್ರಶ್ನೆ, ಇದೆಲ್ಲ ನಮಗೆ ಕಾಣಿಸ್ತಾ ಇದೆ, ನಮಗೆ ಕಾಣಿಸ್ದೇ ಇರೋದನ್ನ ನೀವು ನಮ್ಮ ಮುಂದೆ ಹೇಳ್ಕೋಬಹುದಾ, ನಾವು ಅದನ್ನು ತಿಳ್ಕೋಬಹುದಾ ಅಂತ ಕುತೂಹಲ ನಮಗಷ್ಟೇ. ಒಡನಾಡಿ ಸಂಸ್ಥೆ ರೂವಾರಿಗಳಾಗಿ ನೀವು ಈ ಬೆಳವಣಿಗೆನ ಹೇಗೆ ನೋಡ್ತಾ ಇದ್ದೀರಾ? ಮುಖ್ಯವಾಗಿ ಈ ಬೆಳವಣಿಗೆಯ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ನಾನು ಮಕ್ಕಳ ನ್ಯಾಯದ ವಿಚಾರದಲ್ಲಿ ನೋಡ್ತಾ ಇದ್ದೇನೆ, ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಸೇಫ್ಟಿಯ ವಿಚಾರದಲ್ಲಿ ನೋಡ್ತಾ ಇದ್ದೇನೆ. ಇದು ಸಮರ್ಪಕವಾಗಿ ನಾನು ಮತ್ತೆ ಮತ್ತೆ ನಿಮ್ಮ ಮೂಲಕವೂ ಕೂಡ ರಿಕ್ವೆಸ್ಟ್ ಮಾಡುವಂಥದ್ದು, ಇದು ನ್ಯಾಯಾಂಗದ ಸುಪರ್ದಿಯಲ್ಲಿಯೇ ನಡಿಬೇಕಾದಂತ ಪ್ರಕರಣ ಅಂತ ಅನ್ನುವಂಥದ್ದು. ಯಾಕೆ ನ್ಯಾಯಾಂಗದ ಮೇಲುಸ್ತುವಾರಿಯಲ್ಲೇ ನಡಿಬೇಕಾದ ಪ್ರಕರಣ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಇದು ತುಂಬಾ ಮಹತ್ವ ಆದಂತಹ, ತುಂಬಾ ವಿಚಾರ ಯುಕ್ತವಾದಂತಹ ಒಂದು ಪ್ರಕರಣ ಆಗಿದೆ. ಆ ಕಾರಣದಿಂದ ಈ ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇದರಲ್ಲಿ ಭಾರಿ ಮುಖ್ಯವಾಗಿ ಮಕ್ಕಳ ಬದುಕಿನ ವಿಚಾರ ಇದೆ, ಆ ಕಾರಣಕ್ಕೆ ನಾನು ಸ್ವಲ್ಪ ಎದುರುಕೊಳ್ತಾ ಇದ್ದೇನೆ, ಮತ್ತಾವುದಕ್ಕೂ ಅಲ್ಲ. ಭಯ ಹೆದರಿಕೆ ನಿಮ್ಮನ್ನ ಕಾಡ್ತಾ ಇದೆ ಒಂದು ಮೆನ್ಷನ್ ಮಾಡಿದ್ರಿ. ನನ್ನ ನೇರವಾದ ಪ್ರಶ್ನೆ ಪರಶು ಸರ್, ಹರೀಶ್ ನಾಗರಾಜ್ ಅವರೇ, ನನಗೆ ಈ ಸಿಸ್ಟಮ್ ಅಲ್ಲಿ ನಂಬಿಕೆ ಇದೆ, ಏನ್ ನಡೆದಿದೆ ಬೆಳವಣಿಗೆ ಇದೆಲ್ಲವೂ ಕೂಡ ಟ್ರಾನ್ಸ್ಪರೆಂಟ್ ನಮ್ಗೆ ಕಾಣಿಸ್ತಾ ಇದೆ, ಏನು ತೊಂದರೆ ಆಗಲ್ಲ ಮಕ್ಕಳಿಗೆ ಅನಿಸ್ತಿದ್ಯೋ ಅಥವಾ ಇಲ್ಲಪ್ಪ? ಈಗಾಗಲೇ ನೀವು ಒಂದ್ಸರಿ ಮೆನ್ಷನ್ ಮಾಡ್ತಿದ್ರಿ ಮೊನ್ನೆ ನ್ಯೂಸ್ 18 ಜೊತೆ ಮಾತಾಡ್ಬೇಕಾರೆ, ಸಂಶಯ ಇದೆ ನನಗೆ ಅಂತ, ಇನ್ನೂ ಅದು ಕಾಡ್ತಾ ಇದೆಯೋ? ಮುಖ್ಯಮಂತ್ರಿಯವರು ಮಾತನಾಡಿದಾಗ ಏನಂತ ಹೇಳಿದ್ರೆ, ನಾನು ಯಾರ ಪರವೂ ಇರೋದಿಲ್ಲ, ನ್ಯಾಯಯುತವಾದಂತ ತನಿಖೆಗೆ ನಾನು ಆದೇಶಿಸ್ತೀನಿ ಅಂತ ಅನ್ನುವಂಥದ್ದನ್ನ ಹೇಳಿದ್ರು. ಆದಾಗ್ಯೂ ಕೂಡ ಮಕ್ಕಳನ್ನ ಎಲ್ಲಿ ದೌರ್ಜನ್ಯವಾಗಿರುವಂಥದ್ದು ನಡೆದಿದೆಯೋ ಆ ಜಾಗಕ್ಕೆ ಕರ್ಕೊಂಡು ಹೋಗುವ ಒಂದು ಪರಿಸ್ಥಿತಿ ಅಲ್ಲ, ಜನ ಒತ್ತಡದಲ್ಲಿ ಆಗ ಹೆದರಿಕೆ ಆದಂಥದ್ದು ಇದೆ, ಮಕ್ಕಳ ಸ್ಥಿತಿ ಏನಾಗ್ಬೋದು ಅಂತ ಹೇಳಿ ಒಂದು ಒತ್ತಡದಲ್ಲಿ, ಯಾವುದು ಪೋಸ್ಕೋ ಪ್ರಕರಣದಲ್ಲಿ ಒತ್ತಡದಲ್ಲಿ ಯಾವುದೇ ಹೇಳಿಕೆಯನ್ನ ದಾಖಲಿಸಬಾರದು ಅಂತ ಇದೆ. ಆದಾಗ್ಯೂ ಕೂಡ ಇಲ್ಲಿ ಒತ್ತಡ
ಒಳಗಾಗಿದೆ. ಎಲ್ಲಾ ಕಡೆಯಿಂದಲೂ ಕೂಡ ಒತ್ತಡ ನಿರ್ಮಾಣ ಆಗ್ತಿದೆ. ನಮ್ದು ಬಿಡಿ, ನಮ್ಮ ಜೀವದ ಪ್ರಶ್ನೆ ಬಿಡಿ, ಯಾಕೆಂದ್ರೆ ಮಕ್ಕಳು ಬೆಳಿಬೇಕಾದವರು, ಬೆಳಗಬೇಕಾದವರು. ಆದ್ರೆ ಇಲ್ಲಿ ಒತ್ತಡ ಪ್ರಕ್ರಿಯೆ ನನಗೆ ಟಾಲರೇಟ್ ಮಾಡ್ಕೊಳಕ್ ಆಗ್ತಿಲ್ಲ, ಅಷ್ಟೊಂದು ಒತ್ತಡಗಳು ಬರ್ತಿವೆ. ಆದ್ರೆ ಆ ಮಕ್ಕಳಿಗೆ ಈ ಹೊರ ಜಗತ್ತಿನ ಒತ್ತಡ ಗೊತ್ತಾಗೋದಿಲ್ವಾ, ನೋವಾಗೋದಿಲ್ವಾ, ನಾವು ಯಾರ ಪರವಾಗಿ ಇದ್ದೇವೆ ಅನ್ನುವಂತ ಸಂದೇಶ ಹೋಗ್ತಾ ಇದೆ. ಆದ್ರೆ ನಾನು ಸ್ಪಷ್ಟವಾಗಿದ್ದೇನೆ, ಯಾಕೆ ಅಂತ ಹೇಳಿದ್ರೆ ಜನರು, ಸಾಮಾನ್ಯ ಜನರು ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳೊಟ್ಟಿಗಿದ್ದಾರೆ. ಮಕ್ಕಳ ವಿಷಯವನ್ನು ಬಿಟ್ಟು ಬೇರೇನನ್ನೂ ಮಾತಾಡ್ಲಿಕ್ಕೆ ನಾನು ಸಿದ್ಧನಿಲ್ಲ. ಹಾಗಾಗಿ ಮಕ್ಕಳ ತನಿಖೆಯಲ್ಲಿ ಮೊದಲಿಂದ ಹೇಳ್ತಾ ಇದ್ದೆ, ಎಸ್ ಪಿ ಅವರು ಪರಿಚಯದವರಾಗಿದ್ದಾರೆ, ಅವರು ಕ್ರಮ ತಗೊಳ್ತಾರೆ ಅಂತ ಹೇಳಿ. ಅದೇ ರೀತಿಯಾಗಿ ನ್ಯಾಯಾಲಯದಲ್ಲಿ ಅವರು ಹೇಳಿಕೆ ಕೊಟ್ಟಿರುವುದರಿಂದ ನ್ಯಾಯಾಲಯವೂ ಕೂಡ ಈಗಾಗಲೇ ಅದನ್ನು ಗಮನಿಸಿರೋದ್ರಿಂದ ಮಧ್ಯಪ್ರವೇಶ ಮಾಡೋದು ಅಷ್ಟು ಸಮಂಜಸವಲ್ಲ ಅಂತ ಅನ್ನುವಂಥ ಭಾವನೆಯಿಂದ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು ಆ ಮಾಹಿತಿಯನ್ನು ನಮ್ಮ ಗಮನಕ್ಕೆ ತಂದಿದ್ದಕ್ಕೆ. ಲೆಟ್ ಮಿ ಆಸ್ಕ್ ಯು ಒಂದು ಲೀಗಲ್ ಪ್ರೊಸೀಡಿಂಗ್ಸ್ ಅಡಲ್ಲಿ ನಿಮ್ಮನ್ನು ಕೇಳಕ್ಕೆ ಬಯಸ್ತೀನಿ. ಈಗ ಒಂದು ಹಂತಕ್ಕೆ ಬಂತು ಅಂದರೆ ಸ್ವಾಮೀಜಿಗಳು ಅಂದರೆ ಯಾರು A1 ಆರೋಪಿಯಲ್ಲಿದ್ದರು ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ, A2 ಅವರು ಕೂಡ ವಶದಲ್ಲಿದ್ದಾರೆ, A3 A4 ಹುಡುಕಾಡ್ತಿದ್ದಾರೆ, ಇವೆಲ್ಲ ಒಂದು ಗಮನದಲ್ಲಿ ನಿಮ್ಗೆ ಅದು ನಡೀತಾ ಇದೆ. ವಾಟ್ ನೆಕ್ಸ್ಟ್, ಲೀಗಲ್ ಆಗಿ ನಿಮ್ಮ ಹೋರಾಟದ ಮುಂದಿನ ಭಾಗ ಏನು? ಸಮಗ್ರ ತನಿಖೆ, ಈ ಎರಡು ಮಕ್ಕಳು ಅಷ್ಟೇ ಅಲ್ಲ, ಸಮಗ್ರ ತನಿಖೆ ನಡಿಬೇಕು. ಅದು ಯಾವುದೇ ರೀತಿಯಾದಂಥ ಸಮಗ್ರ ತನಿಖೆ ನಡಿಬೇಕು. ಅಲ್ಲಿ ಏನು ನಡೆದಿದೆ, ಬಹಳಷ್ಟು ಮಕ್ಕಳು ನಿಷ್ಠೂರ ಇದನ್ನು ಚೆಲ್ಲಿದ್ದಾರೆ. ನಾನು ಗುರುಗಳನ್ನು ಕೂಡ ವಿನಂತಿಸ್ತೆ ತಮ್ಮ ಮೂಲಕವಾಗಿ ಅಂತ ಹೇಳಿದರೆ, ಮಾಧ್ಯಮದ ಮೂಲಕವಾಗಿ ಇದು ನ್ಯಾಯಾಂಗ ತನಿಖೆ ನಡೀಲಿ ಎನ್ನುವಂಥ ಮಾತು ಅವ್ರ ಕಡೆಯಿಂದ ಬರಲಿ, ಅಥವಾ ಯಾವುದೇ ಉನ್ನತ ಮಟ್ಟದ ತನಿಖೆ ನಡೀಲಿ ಎನ್ನುವಂಥ ಮಾತು ಅವ್ರ ಕಡೆಯಿಂದ ಬರಲಿ ಅಂತ ಹೇಳಿ. ಯಾಕೆಂದರೆ ಅವ್ರು ಹೇಳಿದ ಮಾತನ್ನು ಸರ್ಕಾರವೂ ಕೇಳುತ್ತೆ, ಮತ್ತೊಬ್ಬರು ಕೇಳ್ತಾರೆ. ಹಾಗಾಗಿ ಅವ್ರ ಮೂಲಕವೇ ಬಂದು ಬಿಟ್ಟಿದ್ರೆ ಮತ್ತಷ್ಟು ಸಮಾಧಾನ ಆಗ್ತಿತ್ತು. ಆದರೆ ಆ ರೀತಿ ಬಂದಿಲ್ದಿರೋದು ನನಗೆ ವಿಷಾದನೀಯವಾದಂಥ ಒಂದು ಕಾರ್ಮೋಡ ಕೌದಂತಹ ಭಾವನೆ ನಮ್ಮ ಎದೆ ಒಳಗಡೆ ಇದೆ ಸರ್. ಸ್ಪಷ್ಟವಾಗಿ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಸೆಕ್ಷನ್ಗಳನ್ನು ಹಾಕಿದ್ದೀರಿ, ಅಫ್ಕೋರ್ಸ್ ಅದು ನಡೀತಾ ಇದೆ. ಇನ್ನೊಂದಷ್ಟು ಆ್ಯಡ್ ಮಾಡ್ತೀರಿ ಅಥವಾ ಆ್ಯಡ್ ಮಾಡಬೇಕು ಅಂತೆಲ್ಲ ಒಂದಷ್ಟು ಕೇಳ್ಪಟ್ವಿ, ನಿಜಾನ ಸರ್? ಹೌದಾ, ಆ ಥರದ ಆಲೋಚನೆ ಇಲ್ಲೂ ಇದೆಯಾ, ಬೆಳವಣಿಗೆ ಆಗ್ತಾ ಇದೆ ನಿಮ್ಮ ಕಡೆಯಿಂದ? ಅದು ನ್ಯಾಯಾಲಯಕ್ಕೆ ಬಿಟ್ಟಂತ ವಿಚಾರ ಮತ್ತು ನಮ್ಮ ವಕೀಲರಿಗೆ ಬಿಟ್ಟಂತ ವಿಚಾರ. ಯಾಕೆಂತ ಹೇಳಿದ್ರೆ ಮಕ್ಕಳ ಪರವಾದ ಧ್ವನಿಯನ್ನ ಅವರು ಗ್ರಹಿಸುವಂತಹ ಶಕ್ತಿ ಉಳ್ಳವರಾಗಿದ್ದಾರೆ. ವಕೀಲರು ತೀರ್ಮಾನ ತಗೊಳ್ಳುವಂಥದ್ದು ಭಾರಿ ಮುಖ್ಯವಾಗುತ್ತೆ. ಮಕ್ಕಳಿಗೆ ಯಾವುದೆಲ್ಲ ಅನುಕೂಲವಾಗಬೇಕೋ ಆ ಎಲ್ಲ ಅನುಕೂಲವೂ ದಕ್ಕಲಿ ಎನ್ನುವಂಥದ್ದು ಚಿತ್ರದುರ್ಗದ ಜನಸಾಮಾನ್ಯರ ಅಭಿಪ್ರಾಯ. ಆ ಜನಸಾಮಾನ್ಯರ ಅಭಿಪ್ರಾಯವನ್ನ ಗೌರವಿಸುತ್ತೇವೆ. ಇನ್ ಡೆಪ್ತ್ ನೋಡಕ್ಕೋದ್ರೆ ಸೆಕ್ಷನ್ 17 ಆ ಅಡಿಯಲ್ಲಿ ಕೇಸ್ ಹಾಕಿದೆ. ಇಲ್ಲಿ ನೋಡಿದ ಆರೋಪ ಇರೋದು ನೇರ ನೇರ ಆರೋಪ ಸ್ವಾಮೀಜಿಗಳ ಮೇಲೆ. ಡೋಂಟ್ ಯು ಫೀಲ್ ಎಲ್ಲೋ ಒಂದು ಕಡೆ ಅದಿನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ನಿಮ್ಮ ಕಡೆ ಆ ಚರ್ಚೆ ನಡೀತಾ ಇದೆಯಾ? ಅಂದರೆ ತಾಳಮೇಳ ಇಲ್ಲ ಅಂತ ಎರಡಕ್ಕೂ ಅಷ್ಟೇ ನನ್ನ ಪ್ರಶ್ನೆ. ಅದು ನ್ಯಾಯಾಲಯ ಗಮನಿಸುತ್ತೆ ಸರ್. ಎಲ್ಲಕ್ಕಿಂತ ಮುಖ್ಯವಾಗಿ ನ್ಯಾಯಾಲಯದಲ್ಲಿ ಮಕ್ಕಳು ಏನು ಹೇಳ್ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರದ ಮೇಲೆ ನ್ಯಾಯಾಲಯ ಅದರ ಉಸ್ತುವಾರಿಯನ್ನು ಮಾಡುತ್ತದೆ. ಆ ಹೇಳಿಕೆ ಆಧಾರದ ಮೇಲೆ ಸೆಕ್ಷನ್ಗಳು ಹೋಗಿದೆಯಾ ಹೋಗಿಲ್ವಾ ಅನ್ನುವಂಥದ್ದು ಅದನ್ನೇ ನೋಡುತ್ತೆ. ಹಾಗಾಗಿ ನಾನು ಇಲ್ಲಿ ಮಾತನಾಡುವುದು ಕೂಡ ಅಪ್ರಸ್ತುತ ಅನ್ನುವಂಥ ಮಾತನ್ನು ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಂಗಲ್ಲ ಸರ್, ಈಗ ನೀವು ಅದನ್ನ ಈಗ ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದೀರಾ, ಈ ಥರ ಪ್ರೆಷರು ಟೆನ್ಷನ್ ಎಲ್ಲ ನಿಮ್ಗೆ ಹೊಸದೇನಲ್ಲ. ಒಡನಾಡಿ ಸಂಸ್ಥೆ ಇಷ್ಟು ವರ್ಷ ಏನು ಮಾಡಿದೆ ಅಂತ ಜನ ಕೂಡ ಗಮನಿಸಿದ್ದಾರೆ. ನನ್ನ ಪ್ರಶ್ನೆ, ಈ ಸೆಕ್ಷನ್ 17 ಜನರಲ್ ಆಗಿ ಹಾಕಿರೋದ್ರಿಂದ ಪೊಲೀಸರು ಇದೇನಪ್ಪ ಹಿಂಗೆ ಹಾಕ್ಬಿಟ್ರು, ಇಲ್ಲೇನೋ ಏನಾದರೂ ಸಂಶಯ ಆ ಥರ ನಿಮ್ಮ ತಲೆಯಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಫಾರ್ ಎ ಸೆಕೆಂಡ್ ಸರ್, ವೆಲ್ಕಮ್ ಬ್ಯಾಕ್ ಟು ಯು. ಒಂದು ನಿಮಿಷ ಸರ್, ಐ ರಿಕ್ವೆಸ್ಟ್ ಪರಶು ಸರ್, ವೆಲ್ಕಮ್ ಬ್ಯಾಕ್ ಟು ಯು ಸರ್, ವೆಲ್ಕಮ್ ಬ್ಯಾಕ್ ಟು ಪರಶು ಸರ್. ಈಗ ಜಿಲ್ಲಾಸ್ಪತ್ರೆಯ ದೃಶ್ಯ, ಸ್ವಾಮೀಜಿಗಳನ್ನ ವೀಲ್ ಚೇರ್ ಅಲ್ಲಿ ಕೂರಿಸ್ಕೊಂಡು ಕರ್ಕೊಂಡ್ಬರ್ತಿದ್ದಾರೆ. ಬಟ್ ಆದ್ರೆ ಹೊರಗಡೆ ಕರ್ಕೊಂಬಂದು ವ್ಯಾನ್ ಹತ್ಸಿ ಆಂಬುಲೆನ್ಸ್ ಹತ್ಸಿ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ದಾರಾ, ಎಲ್ಲೂ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಈಗಿರೋ ಕುತೂಹಲ. ಅದು ಆಂಬುಲೆನ್ಸೇ ಅಂತ ಅನ್ನಿಸ್ತಾ ಇದೆ. ಎಕ್ಸಾಕ್ಟ್ಲಿ ಆಂಬುಲೆನ್ಸ್ ಅಲ್ಲಿ ಸ್ವಾಮೀಜಿಗಳನ್ನ ವೀಲ್ ಚೇರ್ ಕೂರಿಸಿ ಕರ್ಕೊಂಬಂದ್ರು. ಈಗ ಅಲ್ಲಿ ಆಂಬುಲೆನ್ಸ್ ಒಳಗಡೆ ಅವ್ರನ್ನ ಮಲಗಿಸ್ತಾ ಇದ್ದಾರೆ. ಎಲ್ಲಿಗೆ ನೆಕ್ಸ್ಟ್ ಶಿಫ್ಟ್ ಮಾಡ್ತಿದ್ದಾರೆ ಅನ್ನೋದು ಈಗಿರೋ ಪ್ರಶ್ನೆ. ಬೆಂಗಳೂರ ? ಸದ್ಯಕ್ಕೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಆಸ್ಪತ್ರೆ ಅಂದರೆ ಅದು ಬೆಂಗಳೂರಿನ ಜಯದೇವ ಹೃದ್ರೋಗ ಸಂಸ್ಥೆ. ಚಿತ್ರದುರ್ಗದಿಂದ ಜಿಲ್ಲಾಸ್ಪತ್ರೆಯಲ್ಲಿ ICU ವಾರ್ಡ್ ಶಿಫ್ಟ್ ಅಂದರೆ ವೆಹಿಕಲ್ ಹತ್ತಿ ಗೊತ್ತಿಲ್ಲ ನನಗೆ, ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಎಷ್ಟು ದೂರ ಇದೆ ಅಂತ. ICU ವಾರ್ಡ್ ಇನ್ನೊಂದು ಕಡೆ ಇರಬೇಕು ಅನ್ಸುತ್ತೆ.
ಹಾಗಾಗಿ ಒಂದು ಚಿಕ್ಕ ವಾಹನದಲ್ಲಿ ಒಂದು ಆಮ್ನಿ ವಾಹನದಲ್ಲಿ ಅವ್ರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂದ್ರೆ ಅಲ್ಲಿ ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಅಲ್ಲೇ ಇನ್ನೊಂದು ಕಡೆ ಐ ಸಿ ಯು ವಾರ್ಡ್ ಅಲ್ಲಿಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಈ ಕ್ಷಣ ಸಿಕ್ಕಿರೋ ಮಾಹಿತಿ. ಐಸಿಯು ವಾರ್ಡ್ಗೆ ಮುರುಘಾ ಸ್ವಾಮೀಜಿಗಳನ್ನ ಶಿಫ್ಟ್ ಮಾಡ್ತಿದ್ದಾರೆ. ಅಂದ್ರೆ ಟೆಸ್ಟ್ ಎಲ್ಲ ಒಂದ್ ಕಡೆ ಇರುತ್ತೆ ಬ್ಲಾಕ್, ಅಲ್ಲಿ ಅವ್ರನ್ನ ಟೆಸ್ಟ್ ಎಲ್ಲ ಮಾಡಿಸಿದ್ರು. ಅದಾದ್ಮೇಲೆ ಸ್ವಾಮೀಜಿಗಳನ್ನ ಐ ಸಿ ಯು ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿಗೆ ಶಿಫ್ಟ್ ಮಾಡ್ತಿರುವಂತಹ ದೃಶ್ಯ ನೋಡ್ತಿದ್ದೀರಿ. ಸ್ವಾಮೀಜಿಗಳನ್ನ ಒಂದಷ್ಟು ಟೆಸ್ಟ್ಗೆ ಒಳಪಡಿಸಿ ಇದೀಗ ಐ ಸಿ ಯು ಯೂನಿಟ್ಗೆ ಶಿಫ್ಟ್ ಮಾಡ್ತಿದ್ದಾರೆ. ಮತ್ತಷ್ಟು ಟ್ರೀಟ್ಮೆಂಟ್ ಅವರಿಗೆ ಬೇಕಾಗಿರುವುದರಿಂದ ಐಸಿಯು ಕರ್ಕೊಂಡು ಹೋಗ್ತಿದ್ದಾರೆ ಈಗ. ಬಿಕಾಸ್ ಈ ತರ ಹೃದಯ ಸಂಬಂಧಿ ಏನೇ ಏರುಪೇರಾದರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಅವ್ರನ್ನ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವಾಗಲೂ, ಯಾಕೆಂದ್ರೆ ಉಸಿರಾಟದ ಏರುಪೇರುಗಳು ಹಿಂದೆ ಮುಂದೆ ಆಗ್ಬಿಡಬಾರ್ದು ಅಂತ. ಸೊ ಹಾಗಾಗಿ ಒಂದಷ್ಟು ಅದ್ರ ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಇಮಿಡಿಯೇಟ್ ಆಗಿ ತೀವ್ರವಾಗಿ ಅವ್ರನ್ನ ನೋಡ್ಕೋಬೇಕು. ತೀವ್ರ ನಿಗಾ ಘಟಕ ಇಂಟೆನ್ಸಿವ್ ಕೇರ್ ಯೂನಿಟ್, ಆ ತೀವ್ರ ನಿಗಾ ಘಟಕಕ್ಕೆ ಸ್ವಾಮೀಜಿಗಳನ್ನ ವರ್ಗಾವಣೆ ಶಿಫ್ಟ್ ಮಾಡ್ತಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಚಿತ್ರದುರ್ಗದ ಜಿಲ್ಲಾಸ್ಪತ್ರೆ ಆವರಣ, ಅವ್ರನ್ನ ಇ ಸಿ ಜಿ ಸಿ ಟಿ ಸ್ಕ್ಯಾನು ಇದೆಲ್ಲ ಆದಮೇಲೆ ಅಲ್ಲಿಂದ ನೇರವಾಗಿ ಸ್ವಾಮೀಜಿಗಳನ್ನು ಐ ಸಿ ಯುಗೆ ಶಿಫ್ಟ್ ಮಾಡಲಾಗ್ತಾ ಇರುತ್ತೆ. ಸಾಮಾನ್ಯವಾಗಿ ಗೊತ್ತಿಲ್ಲ, ತುಂಬ ಜನ ಕನೆಕ್ಟ್ ಮಾಡ್ಕೋತೀರ, ಟಿ ವಿ ನೋಡ್ತಿರ್ಬೇಕಾದ್ರೆ ಈ ಬೆಳವಣಿಗೆಯನ್ನು. ದೊಡ್ಡ ದೊಡ್ಡ ಯಾವುದೇ ಹೈ ಪ್ರೊಫೈಲ್ ಕೇಸ್ಗಳು ನಡೆದಾಗ ಯಾರದೇ ಆಗಿರಲಿ ದೇಶದಲ್ಲೇ, ನಾನು ಹೆಸರು ಹೇಳಕ್ಕೆ ಬಯಸಲ್ಲ, ನೀವೆಲ್ಲ ಗಮನಿಸಿರ್ತೀರ ಇದುವರೆಗೂ, ಸ್ವಾಮೀಜಿಗಳ ಕೇಸು ಅಂತಲ್ಲ, ಯಾವುದೇ ದೊಡ್ಡ ರಾಜಕಾರಣಿಗಳ ಕೇಸ್ ಆಗಲಿ ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಕೇಸ್ ಆಗಲಿ, ಯಾವುದೇ ಸಮಾಜದ ಉನ್ನತ ಸ್ತರದಲ್ಲಿರುವ ಯಾವುದೇ ವ್ಯಕ್ತಿಗಳ ಕೇಸ್ ಆದರೂ ಅವ್ರನ್ನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ ಸಂದರ್ಭದ ನೆಕ್ಸ್ಟ್ ಆಯಾಮ ಏನು ಅಂದರೆ ಅವರ ಹೆಲ್ತು ಅದು ಹದಗೆಡುತ್ತೆ ಅಥವಾ ಇನ್ನೊಂದಷ್ಟು ಅವ್ರಿಗೆ ಪೇನ್ ಆಗ್ತಿರುತ್ತೆ, ಅವ್ರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆ ಕೂಡಲೇ ಐ ಸಿ ಯುಗೆ ಶಿಫ್ಟ್ ಮಾಡುವಂತ ಈಗಾಗಲೇ ಜಿಲ್ಲಾ ಆಸ್ಪತ್ರೆ ವೈದ್ಯರು ಕೂಡ ಅಷ್ಟೇ ಸ್ಪಷ್ಟ ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ನೊಂದಿಗೆ ಅಲ್ಲಿ ಏನೀಗ ಮೆಡಿಕಲ್ ಚೆಕಪ್ ಮಾಡ್ತಾ ಇದ್ರು, ಮೆಡಿಕಲ್ ತಪಾಸಣೆ ಆದಂತಹ ಪಕ್ಕದ ಬಿಲ್ಡಿಂಗ್ ನಲ್ಲಿರುವಂತಹ ಐ ಸಿ ಯು ವಾರ್ಡ್ ಏನಿದೆ ಆ ಒಂದು ಐ ಸಿ ಯು ವಾರ್ಡ್ಗೆ ಈಗ ಸ್ವಾಮೀಜಿ ಅವರನ್ನ ಕರ್ಕೊಂಡು ಬಂದಿರುವಂತದ್ದು. ಸದ್ಯಕ್ಕೆ ಈಗ ಅವ್ರಿಗೆ ಐ ಸಿ ಯು ವಾರ್ಡ್ಗೆ ಶಿಫ್ಟ್ ಮಾಡಿರುವಂತಹ ವೈದ್ಯಾಧಿಕಾರಿಗಳು ಅವ್ರಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಶುರು ಮಾಡ್ತಿರುವಂತದ್ದು. ಒಂದು ಮೂಲಗಳ ಪ್ರಕಾರವಾಗಿ ಅವರನ್ನ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ಒಂದಷ್ಟು ಮಾತುಕತೆಗಳು ಕೂಡ ಆಗ್ತಾ ಇತ್ತು. ಆದ್ರೆ ಈಗ ಅವರ ಕಂಡೀಷನ್ ಒಂಚೂರು ಸೀರಿಯಸ್ ಆಗಿದೆ, ಎದೆನೋವು ಕೂಡ ಬರ್ತಾ ಇದೆ, ಉಸಿರಾಟದ ತೊಂದರೆ ಆಗ್ತಾ ಇರುವಂತಹ ಕಾರಣಕ್ಕೋಸ್ಕರ ಸದ್ಯಕ್ಕೆ ಅವರನ್ನ ಇಲ್ಲಿಂದ ಐ ಸಿ ಯುಗೆ ಶಿಫ್ಟ್ ಮಾಡುವಂತಹ ಒಂದಷ್ಟು ವಿಚಾರದ ಕುರಿತಾಗಿ ಕೂಡ ಈಗಾಗಲೇ ಮುಂದಾಗಿರುವಂತಹದ್ದು. ಜೊತೆಗೆ ಪ್ರಮುಖವಾಗಿ ಐ ಸಿ ಯುಗೆ ವಾರ್ಡ್ ಅವರನ್ನ ಇರಿಸಿ ಟ್ರೀಟ್ಮೆಂಟ್ ಕೊಡುವಂತಹ ಅನಿವಾರ್ಯತೆ ಇರುವಂತಹ ಕಾರಣಕ್ಕೋಸ್ಕರ ಸದ್ಯಕ್ಕೆ ಅವರನ್ನ ಶಿಫ್ಟ್ ಮಾಡಿರುವಂತಹದ್ದು. ಸದ್ಯ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಪೊಲೀಸರು ಎಲ್ಲೋ ಒಂದು ರೀತಿ ಮಾಧ್ಯಮದವರನ್ನು ಕೂಡ ಅಷ್ಟೇ ಚಿತ್ರೀಕರಣ ಮಾಡೋದಕ್ಕೂ ಅಷ್ಟೇ ಅಡ್ಡಿಪಡಿಸ್ತಾ ಇರುವಂತಹದ್ದು. ಜೊತೆಗೆ ಅವರ ಒಂದು ಸ್ವಾಮೀಜಿಗಳ ಭಕ್ತಾದಿಗಳು ಕೂಡ ಎಲ್ಲೋ ಒಂದು ರೀತಿ ಮಾಧ್ಯಮದವರು ಚಿತ್ರೀಕರಣ ಮಾಡೋದಕ್ಕೊಂದು ರೀತಿ ಅಡ್ಡಿಯನ್ನು ಕೂಡ ಪಡಿಸ್ತಿರುವಂತಹದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಈಗಾಗಲೇ ಮಧ್ಯಪ್ರವೇಶ ಮಾಡಿದ್ದಾರೆ, ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಶೂಟ್ ಮಾಡಬಾರ್ದು ನೀವು ಅನ್ನುವಂತ ರೀತಿಯಲ್ಲಿ ಭಕ್ತಾದಿಗಳು ಕೂಡ ಎಲ್ಲೋ ಒಂದು ರೀತಿ ಮಾಧ್ಯಮದ ಮೇಲೆ ತಿರುಗಿಬೀಳಕ್ಕೆ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸದ್ಯಕ್ಕೆ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿದ್ದು ಈಗ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಒಂದು ಪ್ರಯತ್ನ ಮಾಡ್ತಿರುವಂತದ್ದು. ಸದ್ದಾರಿಯಾಗಿ ಜಿಲ್ಲಾ ಆಸ್ಪತ್ರೆ ಕಂಪ್ಲೀಟ್ ಆಗಿ ಪೊಲೀಸರ ಸುಪರ್ದಿಯಲ್ಲಿದೆ. ಮತ್ತೊಂದು ಕಡೆ ಶ್ರೀಗಳ ಕಂಡೀಷನ್ ಕೂಡ ಈಗ ಸೀರಿಯಸ್ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರನ್ನ ಐ ಸಿ ಯು ವಾರ್ಡ್ಗೆ ಈಗಾಗಲೇ ಕಳಿಸ್ಕೊಟ್ಟು ಆ ಟ್ರೀಟ್ಮೆಂಟ್ ಅನ್ನು ಕೂಡ ಮುಂದುವರೆಸಿರುವಂತದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ಅಲ್ಲಿ ಕ್ಷಣದ ಬೆಳವಣಿಗೆಯನ್ನ ಮಂಜು ಆರ್ಯ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಈ ಗೊದ್ದಲ ಯಾವಾಗಲೂ ಯಾಕೆ ಕ್ರಿಯೇಟ್ ಮಾಡ್ತಾರೆ ಅಂತ ನಂಗೆ ಪ್ರತಿ ಸಾರಿ ಒಂದು ಕ್ವಶನ್ ಇದೆ. ಈ ಥರದಲ್ಲಿ ಹೈ ಪ್ರೊಫೈಲ್ ಕೇಸ್ ಇದ್ದಾಗ ಏನಾಗಿದೆ ಸ್ವಾಮೀಜಿಗಳಿಗೆ ಅಂತ ಜಿಲ್ಲಾ ಸರ್ಜನ ಯಾರೋ ಬಂದು ಮೀಡಿಯಾ ಹಂಗೆ ಏನು ಮಾತಾಡಿ ಸ್ವಾಮೀಜಿಗಳು ಹೀಗೀಗಿದೆ, ಹಿಂಗೆ ನಡೀತಾ ಇದೆ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಚೆನ್ನಾಗಿ, ಇನ್ಯಾವುದೇ ಈ ಥರದ ಗದ್ದಲದ ವಾತಾವರಣ ಬರಲ್ಲ. ಸಿ, ಗದ್ದಲದಲ್ಲಿ ಅವರ ಭಕ್ತಾದಿಗಳು ಕಾಯ್ತಿರ್ಬೋದು ನಾಡಿನಾದ್ಯಂತ, ಅಥವಾ ಅನುಯಾಯಿಗಳು ಕಾಯ್ತಿರ್ಬೋದು, ಅಥವಾ ಇನ್ಯಾರೋ ಅಭಿಮಾನಿಗಳು ಕಾಯ್ತಿರ್ಬೋದು, ಅಥವಾ ಏನು ತಿಳ್ಕೋಬೇಕು ಅಂತ ಕೋಟ್ಯಾಂತರ ಜನ ನೋಡ್ತಿರ್ತಾರೆ. ಸೊ ಹಾಗಾಗಿ ಒಂದಷ್ಟು ಬೆಳವಣಿಗೆಯನ್ನು ಗಮನಿಸ್ತಾ ಇರೋದ್ರಿಂದ